ಹಾಯ್ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಮಾಡಿದಂತಹ ಒಂದು ಕಂಪ್ಯೂಟರ್ ವಿಡಿಯೋ ಮೇಲೆ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ ಸೊ ಎಲ್ರಿಗೂ ತುಂಬ ಧನ್ಯವಾದಗಳು ಹಾಗೆಯೇ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಯಾವ ರೀತಿಯಾಗಿ ನಾವು ಒಂದು ವಿಂಡೋಸ್ ಅನ್ನ ಆನ್ ಆಫ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕಮೆಂಟ್ ಕೂಡ ಮಾಡಿದರು ಓಕೆ ಸೊ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಇವತ್ತು ಯಾವ ರೀತಿಯಾಗಿ ನಾವು ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪನ್ನು ಯಾವ ರೀತಿಯಾಗಿ ಆನ್ ಆಫ್ ಮಾಡೋದು ಅಂತ ಕೊಳ್ಳೋಣ ಓಕೆ ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವೆಲ್ಕಮ್ ಟು ಇನ್ಫಾರ್ಮೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಓಕೆ ಇಲ್ಲಿ ಒಂದು ಲ್ಯಾಪ್ಟಾಪ್ ಇದೆ ನಾವು ಇವಾಗ ಈ ಒಂದು ಲ್ಯಾಪ್ಟಾಪ್ ಅನ್ನ ಆನ್ ಮಾಡೋಣ ಯಾವ್ದ ರೀತಿ ಆನ್ ಮಾಡ್ಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಈ ಒಂದು ಸ್ಕ್ರೀನ್ ಅನ್ನು ತರ ಅಪ್ ಮಾಡಿ ಓಕೆ ಅಪ್ ಮಾಡಿದ್ರ ಅಪ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಕೀಬೋರ್ಡ್ ಇದೆ ಇಲ್ಲಿ ಮೋಸ್ ಇದೆ ಹಾಗೇನೆ ಇಲ್ಲಿ ಕಾಣ್ತಿದ್ದಿಲ್ಲ ಇಲ್ಲಿ ಪವರ್ ಬಟನ್ ಇದೆ ಈ ಲ್ಯಾಪ್ಟಾಪ್ ಅಲ್ಲಿ ಪವರ್ ಬಟನ್ ಈ ಕಡೆ ಇದೆ ನೀವು ಯಾವ ರೀತಿಯಾದಂತಹ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಆ ರೀತಿಯಾಗಿ ಲೆಫ್ಟ್ಗೆ ಅಥವಾ ರೈಟ್ಗೆ ಈ ಬಟನ್ ಇರುತ್ತೆ ನಾನು ಇದನ್ನ ಆಫ್ ಮಾಡ್ತೀನಿ ಸಾರಿ ಆನ್ ಮಾಡ್ತೀನಿ ಯಾವ ರೀತಿಯಾಗಿ ಆನ್ ಮಾಡೋದು ಅಂತ ಹೇಳಿದ್ರೆ ಜಸ್ಟ್ ಒನ್ ಟೈಮ್ ಈ ಬಟನ್ ಇದೆ ಅಲ್ವಾ ಈ ಬಟನ್ ನೀವು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಓಕೆ ನೋಡ್ತಾ ಅಲ್ಲ ಓಕೆ ಇವಾಗ ಲೈಟ್ ಆನ್ ಆಯಿತು ಅಂತೇನಾದ್ರೆ ನಿಮ್ಮ ಕಂಪ್ಯೂಟರ್ ಇವಾಗ ಆನ್ ಆಗಿದೆ ಅಂತ ಅರ್ಥ ಓಕೆ ಸೊ ಇವಾಗ ನಮ್ಮ ಕಂಪ್ಯೂಟರ್ ಡೆಸ್ಕ್ಟಾಪ್ ಮೇಲೆ ಹೋಗೋಣ ಓಕೆ ಸೊ ಇವಾಗ ನಮ್ಮ ಕಂಪ್ಯೂಟರ್ ಆನ್ ಆಗಿದೆ ಓಕೆ ಕಂಪ್ಯೂಟರ್ ಆನ್ ಆದಮೇಲೆ ಯಾವ ರೀತಿ ನಾವು ಅದನ್ನ ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದ್ರ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ರೈಟ್ ಸೈಡ್ ಟಾಪ್ ಅಲ್ಲಿ ಐ ಅಂತ ಕಾಣ್ತಿದ್ದಿಲ್ಲ ಸೊ ನಾ ಅದರಲ್ಲಿ ನಾನು ಆ ವಿಡಿಯೋ ಹಾಕಿರ್ತೀನಿ ನೀವು ಅಲ್ಲಿ ಆ ವಿಡಿಯೋನ ಕ್ಲಿಕ್ ಮಾಡಿ ನೀವು ಆಮೇಲೆ ನೋಡ್ಕೋಬೋದು ಅಥವಾ ಕಲ್ತ್ಕೋಬೋದು ಓಕೆ ಸೊ ಈ ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಕಂಪ್ಯೂಟರ್ ಆಫ್ ಮಾಡೋದಂತ ಕಲಿದಾದ್ರೆ ನಮಗೆ ಎರಡು ಆಪ್ಷನ್ ಇರುತ್ತೆ ಒಂದು ಈ ಮೌಸನ್ನು ಯೂಸ್ ಮಾಡಿ ಹಾಗೇನೆ ಒಂದು ಈ ಕೀಬೋರ್ಡ್ ಯೂಸ್ ಮಾಡಿ ಓಕೆ ಸೊ ಯಾವ ರೀತಿಯಾಗಿಂತ ಇವಾಗ ಕಲಿಯೋಣ ಸೊ ನಾವು ಕಂಪ್ಯೂಟರ್ನ ಆಫ್ ಮಾಡೋಕ್ಕಿಂತ ಮುಂಚೆ ನಾವು ಯೂಸ್ ಮಾಡಿದಂತ ಎಲ್ಲ ಸಾಫ್ಟ್ವೇರ್ಗಳನ್ನು ಆಫ್ ಮಾಡಬೇಕು ಅಂದ್ರೆ ಕ್ಲೋಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣ್ತಿದೆಯಲ್ಲ ನಾ ಇಲ್ಲೊಂದು ಬ್ರೌಸರ್ನ ಆನ್ ಮಾಡಿದ್ದೀನಿ ಇದನ್ನು ಈ ರೀತಿಯಾಗಿ ಕ್ಲೋಸ್ ಮಾಡಬೇಕು ಅದೇ ರೀತಿಯಾಗಿ ಇಲ್ಲೊಂದು ಫೋಲ್ಡರ್ ಓಪನ್ ಇದೆ ಇದನ್ನು ಕೂಡ ಈ ಥರದಾಗಿ ನೀವು ಹೋಗಿ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ್ರ ಓಕೆ ಸೊ ಇವಾಗ ಯಾವ ರೀತಿಯಾಗಿ ಮೌಸ್ನ ಯೂಸ್ ಮಾಡಿ ಆಫ್ ಮಾಡೋದಂತ ನೋಡ್ಕೋಬಹುದು ನೀವು ಇಲ್ಲಿ ಕೆಳಗಡೆ ಕಾಣ್ತಿದ್ದಿಲ್ಲ ಮೌಸು ಓಕೆ ಮೋಸನ್ನ ಯೂಸ್ ಮಾಡಿ ಇಲ್ಲಿ ಕಾಣ್ತಿದ್ದೀನಿ ನೋಡಿ ಲೆಫ್ಟ್ ಸೈಡ್ ಬಟನ್ ಇದನ್ನ ಈತೀ ಮೌಸ್ನ ತಗೊಂಡ್ಬನ್ನಿ ಲೆಫ್ಟ್ ಸೈಡ್ ಡೌನ್ ಅಲ್ಲೊಂದು ಕಾಣ್ತಿದೆಯಾ ಇಲ್ಲೊಂದು ಸಿಂಬಲ್ ಕಾಣ್ತಿದೆ ನೋಡಿ ಇದ್ರ ಮೇಲೆ ಈ ಥರ ಒನ್ ಟೈಮ್ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದ್ರ ಮೇಲೆ ಮೌಸ್ ತೊಗೊಂಡಾಗಿ ಇಲ್ಲೊಂದು ಕಾಣ್ತಿದೆ ನೋಡಿ ಪವರ್ ಪವರ್ ಕಾಣ್ತಿದ್ಯಾ ಇದ್ರ ಮೇಲೆ ಒನ್ ಮೋರ್ ಟೈಮ್ ಈ ಥರ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಾಣ್ತಿದ್ದೀನಿ ನಿಮಗೆ ಸ್ಲೀಪ್ ಶಟ್ ಡೌನ್ ರಿಸ್ಟಾರ್ಟ್ ಅಂತ ಓಕೆ ಸೊ ನಾವಿವಾಗ ಶಟ್ ಡೌನ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕಂಪ್ಯೂಟರ್ ಕಂಪ್ಯೂಟರ್ ವರ್ಡ್ ಅಲ್ಲಿ ಶಟ್ ಡೌನ್ ಅಂತ ಹೇಳಿದ್ರೆ ಕಂಪ್ಯೂಟರ್ನ ಆಫ್ ಮಾಡೋದು ಅಂತ ಅರ್ಥ ಓಕೆ ಇದು ಒಂದೇ ಆಪ್ಷನ್ನು ಮೌಸ್ನ ಯೂಸ್ ಮಾಡಿ ಓಕೆ ಇನ್ನೊಂದು ಆಪ್ಷನ್ ಇದೆ ಅದೇನು ಅಂತ ಹೇಳಿದ್ರೆ ನಿಮ್ಮ ಈ ಕೀಬೋರ್ಡನ್ನು ಯೂಸ್ ಮಾಡಿ ಯಾವ ರೀತಿಯಾಗಿ ಮಾಡಬಹುದು ಕೀಬೋರ್ಡ್ ನ ಯೂಸ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಎ ಎಲ್ ಟಿ ಅಂತ ಇದು ಆಲ್ಟ್ ಅಂತ ಹೇಳ್ತಾರೆ ಈ ಬಟನ್ ಗೆ ಈ ಒಂದು ಆಲ್ ಬಟನ್ ನೀವು ಈ ತರ ಪ್ರೆಸ್ ಮಾಡಿ ಓಕೆ ಕಾಣ್ತಿದ್ಯಾ ಪ್ರೆಸ್ ಆಗಿದೆ ಮೇಲೆ ಕಾಣ್ತಿದೆಯಾ ಮೇಲೆ ಎಫ್ ಫೋರ್ ಅಂತ ಈ ಎಫ್ ಫೋರ್ನ ಈ ತರ ಒನ್ ಟೈಮ್ ಪ್ರೆಸ್ ಮಾಡಿ ಓಕೆ ಪ್ರೆಸ್ ಮಾಡಿದೆ ನೀವು ನೋಡಬಹುದು ನಿಮ್ಮ ಕಂಪ್ಯೂಟರ್ ಡೆಸ್ಕ್ಟಾಪ್ ಮೇಲೆ ಬಂದಿದೆ ವಾಟ್ ಡು ಯು ವಾಂಟ್ ದ ಕಂಪ್ಯೂಟರ್ ಟು ಡು ಅಂತ ಓಕೆ ಕೈ ಕಾಣ್ತಿದೆಯಲ್ಲ ಶರ್ಟ್ ಡೌನ್ ಅಂತ ಹಾಗೆ ಕಡೆಗೆ ನೋಡಬಹುದು ಕ್ಲೋಸ್ ಆಲ್ ದ ಆ್ಯಪ್ಸ್ ಅಂಡ್ ಟರ್ನ್ ಆಫ್ ದ ಸಿ ಅಂತ ಸೊ ನೀವು ಶಟ್ಡೌನ್ ಮಾಡೋಕಿನ ಮುಂಚೆ ನೀವು ಯೂಸ್ ಮಾಡಿದಂತ ಎಲ್ಲ ಆಪ್ಸ್ ಅಥವಾ ಸಾಫ್ಟ್ವೇರ್ ಕ್ಲೋಸ್ ಮಾಡಬೇಕು ಸೊ ನೀವು ಇಲ್ಲಿ ಸಿಂಪಲ್ ಆಗಿ ಕಾಣ್ತಿದ್ಯಾ ಓಕೆ ಬಟನ್ ಇದ್ರ ಮೇಲೆ ಮೌಸ್ ಯೂಸ್ ಮಾಡಿ ಕ್ಲಿಕ್ ಮಾಡಬಹುದು ಅಥವಾ ನಿಮ್ಮ ಕೀಬೋರ್ಡ್ ಇಂದ ಕೂಡ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಪ್ಯೂಟರ್ ಡೌನ್ ಆಗುತ್ತೆ ಅಂದ್ರೆ ಆಫ್ ಆಗುತ್ತೆ ಓಕೆ ವೆರಿ ಸಿಂಪಲ್ ಅಲ್ಲ ಸೊ ನಿಮಗೆ ಸಿಂಪಲ್ ಆಗಿ ಅರ್ಥಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಯಾರಿಗೆ ಕಂಪ್ಯೂಟರ್ ಬಗ್ಗೆ ತುಂಬ ನಾಲೆಜ್ ಕಡಿಮೆ ಇದೆಯೋ ಅವ್ರ ಜೊತೆ ಶೇರ್ ಮಾಡಿ ಓಕೆ ಮತ್ತೆಷ್ಟು ನೆಕ್ಸ್ಟ್ ಪುಟದಲ್ಲಿ ಅಲ್ಲಿವರೆಗೂ ಬಾಯ್